नमस्कार। सोलापुर जिला परिषद शिक्षण विभाग विनूतन उपक्रम अंतर्जाल कलिकेयल्लि तमगेल्लरिगे आत्मीय स्वागत। नानु मलिक जान शेख, जिला परिषद प्राथमिक कन्नड शाले भीमनगर दुदिनी। मक्कळे, इंदु नावु 7ನೇ ಮತ್ತು 8ನೇ ತರಗತಿಯ ವ್ಯಾಕರಣ ಪ್ರಕರಣದ ಪ್ರಾರಂಭದ ಘಟಕವಾದ ಸಂಧಿ ಈ ಘಟಕದ ಬಗ್ಗೆ ನೋಡೋಣ। ಮಕ್ಕಳೇ, ಸಂಧಿ ಈ ಘಟಕವು ನಿಮಗೆ 7 ರಿಂದ ಪ್ರಾರಂಭವಾಗಿ ಮುಂದೆ ಸ್ಪರ್ಧಾತ್ಮಕ ಪರೀಕ್ಷೆವರೆಗೂ ಸಹ ಬರುತ್ತದೆ। ಆದ ಕಾರಣ ಈ ಘಟಕವನ್ನು ತಾವು ಅತ್ಯಂತ ಕಾಳಜಿಯಿಂದ ನೋಡಬೇಕು। ಇನ್ನು ಸಂಧಿ ಅಂದರೇನು? ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಕೂಡಿಕೊಳ್ಳುವುದಕ್ಕೆ ಸಂಧಿ ಎನ್ನುವರು। ಉದಾಹರಣೆಗಾಗಿ ಆಡು ಅದಿ ಇಸು ಆಡಿಸು। ಆಡು ಇದು ಪ್ರಕೃತಿ ಭಾವ ಮತ್ತು ಇಸು ಇದು ಪ್ರತ್ಯಯ। ಇಲ್ಲಿ ಆಡಿಸು ಇದು ಕೂಡಿಸಿದ ರೂಪ ಮತ್ತು ಆಡು ಇದು ಪೂರ್ವ ಪದವಾದರೆ ಇಸು ಇದು ಉತ್ತರ ಪದ। ಪೂರ್ವ ಪದದ ಕೊನೆಯ ಅಕ್ಷರ ಮತ್ತು ಉತ್ತರ ಪದದ ಮೊದಲನೆಯ ಅಕ್ಷರ ಇವುಗಳ ನಡುವೆ ಸಂಧಿ ಆಗಿರುತ್ತದೆ। ನೆನಪಿರಲಿ, ವ್ಯಂಜನದ ಮುಂದೆ ಸ್ವರ ಸೇರುವುದು ಒಂದು ರೀತಿಯಿಂದ ಸಂಧಿಯೇ ಹೌದು। ಇನ್ನು ಈ ಸಂಧಿಯಲ್ಲಿ ಎರಡು ವಿಧಗಳು। ಮೊದಲನೆಯದು ಸ್ವರ ಸಂಧಿ। ಸ್ವರಸಂಧಿ ಎಂದರೆ ಸಂಧಿಯಾಗುವಾಗ ಸ್ವರದ ಮುಂದೆ ಸ್ವರ ಬಂದರೆ ಸ್ವರಸಂಧಿ ಎನಿಸುವುದು। ಸ್ವರಸಂಧಿ ಎಂದರೆ ಸ್ವರ ಅದಿ ಸ್ವರ, ಪೂರ್ವ ಪದವು ಸ್ವರ, ಉತ್ತರ ಪದವು ಸ್ವರ ಆಗಿರುತ್ತದೆ। ನಿಮ್ಮ ಕಡೆ ವ್ಯಂಜನ ಸಂಧಿ ಅಂದರೇನು ನೋಡೋಣ। ವ್ಯಂಜನ ಸಂಧಿ ಎಂದರೆ ಸಂಧಿಯಾಗುವಾಗ ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ಸ್ವರ ಬಂದರೆ ವ್ಯಂಜನ ಸಂಧಿ ಎನಿಸುವುದು। ಅಂದರೆ ವ್ಯಂಜನ ಸಂಧಿ ಸ್ವರ ಅದಿಕ್ ವ್ಯಂಜನ ಅಥವಾ ವ್ಯಂಜನ ಅದಿಕ್ ಸ್ವರ ಇರುತ್ತದೆ। ಉದಾಹರಣೆಯನ್ನು ನೋಡೋಣ। ಮಳೆಗಾಲ, ಮಳೆ ಅದಿಕ್ ಕಾಲ ಮಳೆಗಾಲ। ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಎ ಮತ್ತು ಉತ್ತರ ಪದದ ಮೊದಲನೆಯ ಅಕ್ಷರ ಕ, ಸ್ವರದ ಮುಂದೆ ವ್ಯಂಜನ ಬಂದಿದೆ, ಆದ ಕಾರಣ ಇದು ವ್ಯಂಜನ ಸಂಧಿ। ಮಕ್ಕಳೇ, ಮುಖ್ಯವಾಗಿ ಸಂಧಿ ಪದಗಳ ವಿಂಗಡಣೆಯನ್ನು ನೋಡೋಣ। ಕನ್ನಡ ಭಾಷೆಯಲ್ಲಿ ಹಲವಾರು ಸಂಸ್ಕೃತ ಶಬ್ದಗಳು ಸೇರಿರುವುದರಿಂದ ಕೆಲವು ಸಂಸ್ಕೃತ ಪದಗಳನ್ನು ಕನ್ನಡದಲ್ಲಿ ಸೇರಿಸಲಾಗಿದೆ। ಅರ್ಥ ಆಯ್ತಲ್ಲ? ಇನ್ನು ಸಂಧಿ ಕಾರ್ಯವು ಎರಡು ಕನ್ನಡ ಶಬ್ದಗಳ ನಡುವೆ ಏರ್ಪಟ್ಟರೆ ಅವನ್ನು ಕನ್ನಡ ಸಂಧಿಯಾಗಿ ಮತ್ತು ಎರಡರಲ್ಲಿ ಒಂದು ಸಂಸ್ಕೃತ ಪದವಾಗಿದ್ದರೆ ಅವನ್ನು ಸಂಸ್ಕೃತ ಸಂಧಿಯಾಗಿ ಪರಿಗಣಿಸಲಾಗುತ್ತದೆ ಎಂಬುದನ್ನು ನಾವು ಗಮನದಲ್ಲಿಡಬೇಕು। ಇನ್ನು ಸಂಧಿಗಳ ಪ್ರಕಾರವನ್ನು ನೋಡೋಣ। ಸಂಧಿಯಲ್ಲಿ ಪ್ರಾಮುಖ್ಯವಾಗಿ ಎರಡು ಪ್ರಕಾರಗಳು, ಒಂದು ಕನ್ನಡ ಸಂಧಿ, ಇನ್ನೊಂದು ಸಂಸ್ಕೃತ ಸಂಧಿ। ಕನ್ನಡ ಸಂಧಿಯಲ್ಲಿ ಸ್ವರಸಂಧಿ ಮತ್ತು ವ್ಯಂಜನ ಸಂಧಿ ಎಂಬ ಎರಡು ಪ್ರಕಾರಗಳು। ಸ್ವರಸಂಧಿಯಲ್ಲಿ ಲೋಪಸಂಧಿ ಮತ್ತು ಆಗಮ ಸಂಧಿ, ವ್ಯಂಜನ ಸಂಧಿಯಲ್ಲಿ ಒಂದು ಮಾತ್ರ ಆದೇಶ ಸಂಧಿ। ಇನ್ನು ಸಂಸ್ಕೃತ ಸಂಧಿಯಲ್ಲಿ ಸಹ ಸ್ವರಸಂಧಿ ಮತ್ತು ವ್ಯಂಜನ ಸಂಧಿ ಎಂಬ ವಿಂಗಡಣೆ। ಸ್ವರಸಂಧಿಯ ಪ್ರಕಾರಗಳು ಸುವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ ಮತ್ತು ಎಣಸಂಧಿ। ಅದೇ ರೀತಿಯಾಗಿ ವ್ಯಂಜನ ಸಂಧಿಗಳಲ್ಲಿ ಜಸ್ತ್ವ ಸಂಧಿ, ಅನುನಾಶಿಕ ಸಂಧಿ ಮತ್ತು ಸುತ್ವ ಸಂಧಿ, ಈ ರೀತಿಯಾಗಿ ಸಂಧಿ ಪ್ರಕಾರಗಳು। ಇನ್ನು ಕನ್ನಡ ಸಂಧಿಯಲ್ಲಿ ಮೊದಲನೆಯ ಪ್ರಕಾರ ಲೋಪಸಂಧಿಯ ಬಗ್ಗೆ ನೋಡೋಣ. ಮೊದಲನೆಯದಾಗಿ ಲೋಪಸಂಧಿ ಅಂದರೇನು ನೋಡಿಕೊಳ್ಳೋಣ. ಸಂಧಿಯಾಗುವಾಗ ಸ್ವರದ ಮುಂದೆ ಸ್ವರವು ಬಂದಾಗ ಅರ್ಥವು ಕೆಡದಿದ್ದ ಪಕ್ಷದಲ್ಲಿ ಮೊದಲ ಪದದ ಕೊನೆಯ ಸ್ವರವು ಲೋಪ ಆಗುವುದಕ್ಕೆ ಲೋಪಸಂಧಿ ಎನ್ನುವರು. ನೋಡಿ, ಉದಾಹರಣೆಯನ್ನು ನೋಡೋಣ. ಮಾಡಿಸು, ಮಾಡು ಅದಿಕ್ ಇಸು ಮಾಡಿಸು. ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಊ ಮತ್ತು ಉತ್ತರ ಪದದ ಆರಂಭದಲ್ಲಿ ಈ ಸ್ವರಗಳು ಬಂದಿವೆ. ಇದರಲ್ಲಿ ಸಂಧಿಯಾಗುವಾಗ ಊಕಾರವು ಲೋಪವಾಗಿ ಈ ಕಾರವು ಇಲ್ಲಿ ಬಂದಿದೆ.
ಇಂತ ಸಂಧಿಗಳಿಗೆ ಸ್ವರಲೋಪ ಸಂಧಿ ಎಂದು ಕರೆಯುತ್ತಾರೆ. ಇಲ್ಲಿ ಇವುಗಳ ಉದಾಹರಣೆಯನ್ನು ನೋಡೋಣ. ನಾವು ಅದಕ್ಕೆಲ್ಲ ನಾವೆಲ್ಲ ಊಕಾರ ಲೋಪ, ಬೇರೆ ಅದಕ್ಕೆ ಒಂದು ಬೇರೊಂದು ಏಕಾರ ಲೋಪ, ಮಾತು ಅದಕ್ಕೆ ಇಲ್ಲ ಮಾತಿಲ್ಲ ಇಲ್ಲಿಯೂ ಸಹ ಊಕಾರ ಲೋಪವಾಗಿದೆ. ಇವು ಲೋಪ ಸಂಧಿಯ ಉದಾಹರಣೆಗಳು. ಬನ್ನಿ ಮಕ್ಕಳೇ, ಆಗಮ ಸಂಧಿ ಎಂದರೇನು ನೋಡೋಣ. ಸಂಧಿ ಕಾರ್ಯ ಮಾಡಿದಾಗ ಒಂದು ಅಕ್ಷರವು ಹೊಸದಾಗಿ ಬಂದು ಸೇರುವುದನ್ನು ಆಗಮ ಸಂಧಿ ಎನ್ನುವರು. ಈ ಆಗಮ ಸಂಧಿಯಲ್ಲಿ ಎರಡು ಪ್ರಕಾರ, ಯಕಾರಾಗಮ ಮತ್ತು ವಕಾರಾಗಮ. ಇನ್ನು ಮೊದಲನೆಯದಾಗಿ ಯಕಾರಾಗಮ ಸಂಧಿ ಎಂದರೇನು ನೋಡೋಣ. ಆ ಈ ಈ ಎ ಎ ಐ ಓ ಈ ಸ್ವರಗಳ ಮುಂದೆ ಸ್ವರವು ಬಂದರೆ ಸಂಧಿ ಪದದಲ್ಲಿ ಎ ವ್ಯಂಜನವು ಹೊಸದಾಗಿ ಆಗಮವಾಗುತ್ತದೆ. ಇದಕ್ಕೆ ಯಕಾರಾಗಮ ಸಂಧಿ ಎಂದು ಹೆಸರು. ಉದಾಹರಣೆಗಾಗಿ, ಕೈ ಅದಿಕ್ ಅನ್ನು ಕೈಯನ್ನು. ಇಲ್ಲಿ ಕೈ ಇದರ ಕೊನೆಯ ಅಕ್ಷರ ಐ ಮತ್ತು ಉತ್ತರ ಪದದ ಮೊದಲನೆಯ ಅಕ್ಷರ ಅ, ಅಂದರೆ ಐ ಮುಂದೆ ಸ್ವರವು ಬಂದಿದೆ, ಆಗ ಅಲ್ಲಿ ಆಗಮವಾಗಿದ್ದು ಯಕಾರ. ಹೀಗಾಗಿ ಇದು ಯಕಾರಾಗಮ ಸಂಧಿ. ಇನ್ನು ಉದಾಹರಣೆಗಳನ್ನು ನೋಡಬೇಕಾದರೆ, ಕೆರೆ ಅದಿಕ್ ಅಲ್ಲಿ ಕೆರೆಯಲ್ಲಿ, ಗಾಳಿ ಅದಿಕ್ ಅನ್ನು ಗಾಳಿಯನ್ನು, ಮಳೆ ಅದಿಕ್ ಇಂದ ಮಳೆಯಿಂದ. ಹೀಗೆ ಇದಕ್ಕೆ ನಾವು ಯಕಾರಾಗಮ ಸಂಧಿ ಎಂದು ಕರೆಯುತ್ತೇವೆ. ಇನ್ನು ಮಕ್ಕಳೇ, ವಕಾರಾಗಮ ಸಂಧಿಯನ್ನು ಸಹ ನೋಡೋಣ. ಇಲ್ಲಿ ಊ ಸ್ವರಗಳ ಮುಂದೆ ಸ್ವರವು ಬಂದರೆ ಸಂಧಿ ಪದದಲ್ಲಿ ಓ ವ್ಯಂಜನವು ಹೊಸದಾಗಿ ಆಗಮವಾದರೆ ಅದಕ್ಕೆ ವಕಾರಾಗಮ ಸಂಧಿ ಎಂದು ಹೆಸರು. ಉದಾಹರಣೆ ನೋಡೋಣ. ಆ ಅದಿಕ್ ಓಲೆ ಆ ಓಲೆ. ಇಲ್ಲಿ ಸ್ವರದ ಮುಂದೆ ಸ್ವರ ಅಂದರೆ ಓ ಈ ಸ್ವರ ಬಂದಾಗ ಅಲ್ಲಿ ಓ ವ್ಯಂಜನವು ಆದೇಶವಾಗಿ ಬಂದಿದೆ, ಆದ ಕಾರಣ ಇದು ವಕಾರಾಗಮ ಸಂಧಿ. ಇನ್ನು ಸ್ವಲ್ಪ ಉದಾಹರಣೆಗಳನ್ನು ಸಹ ನೋಡೋಣ. ಗುರು ಅದಿಕ್ ಅನ್ನು ಗುರುವನ್ನು, ಹೂ ಅದಿಕ್ ಇದು ಹೂವಿದು, ಮಾತೃ ಅದಿಕ್ ಅನ್ನು ಮಾತೃವನ್ನು, ಇವೆಲ್ಲ ವಕಾರಾಗಮ ಸಂಧಿಯ ಉದಾಹರಣೆಗಳು. ಮಕ್ಕಳೇ, ಮೂರನೆಯ ಸಂಧಿ ಆದೇಶ ಸಂಧಿಯನ್ನು ನೋಡೋಣ. ಮೊದಲನೇದಾಗಿ ಆದೇಶ ಸಂಧಿ ಅಂದರೇನು ನೋಡೋಣ. ಸಂಧಿಯಾಗುವಾಗ ಒಂದು ವ್ಯಂಜನದ ಸ್ಥಾನದಲ್ಲಿ ಮತ್ತೊಂದು ವ್ಯಂಜನ ಬರುವುದಕ್ಕೆ ಆದೇಶ ಸಂಧಿ ಎಂದು ಕರೆಯುತ್ತಾರೆ. ಆದೇಶ ಸಂಧಿಯಲ್ಲಿ ಉತ್ತರ ಪದದ ಮೊದಲಲ್ಲಿ ಇರುವ ಕ ತ ಪ ಎಂಬ ವ್ಯಂಜನಗಳಿಗೆ ಪ್ರತಿಯಾಗಿ ಅಥವಾ ಕ್ರಮವಾಗಿ ಗ ದ ಬ ಎಂಬ ವ್ಯಂಜನಗಳು ಆದೇಶವಾಗುವವು. ಉದಾಹರಣೆಗಾಗಿ, ಬೆಟ್ಟ ಅದಿಕ್ ತಾವರೆ ಬೆಟ್ಟದಾವರೆ, ಅಂದರೆ ಉತ್ತರ ಪದದ ಆರಂಭದಲ್ಲಿ ತ ಬಂದಿದೆ, ಇದಕ್ಕೆ ಪ್ರತಿಯಾಗಿ ಅಲ್ಲಿ ದ ಬರುತ್ತದೆ. ಇನ್ನು ಈ ಆದೇಶ ಸಂಧಿಯ ಸ್ವಲ್ಪ ಉದಾಹರಣೆಗಳನ್ನು ಸಹ ನೋಡೋಣ. ಮಳೆ ಅದಿಕ್ ಕಾಲ ಮಳೆಗಾಲ, ಕ ಈ ವ್ಯಂಜನಕ್ಕೆ ಗ ಆದೇಶವಾಗಿದೆ. ಅದೇ ರೀತಿಯಾಗಿ ಕಣ್ ಅದಿಕ್ ಪನಿ ಕಂಬನಿ, ಪ ಈ ವ್ಯಂಜನಕ್ಕೆ ಬ ವ್ಯಂಜನವು ಆದೇಶವಾಗಿ ಬಂದಿದೆ. ಅದೇ ರೀತಿಯಾಗಿ ಹೊಸ ಅದಿಕ್ ಕನ್ನಡ ಹೊಸಗನ್ನಡ, ಕ ಈ ಅಕ್ಷರಕ್ಕೆ ಗ ಈ ವ್ಯಂಜನವು ಆದೇಶವಾಗಿ ಬಂದಿದೆ. ಇಂಥ ಸಂಧಿಗಳಿಗೆ ಆದೇಶ ಸಂಧಿ ಎಂದು ಹೆಸರು. ಇನ್ನು ಸಂಸ್ಕೃತ ಸಂಧಿಗಳನ್ನು ನೋಡೋಣ. ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳಿಂದ ಸಂಸ್ಕೃತದ ಅನೇಕ ಶಬ್ದಗಳು ಬಂದು ಸೇರಿವೆ. ಈ ರೀತಿಯಲ್ಲಿ ಬಂದು ಸೇರಿದ ಸಂಸ್ಕೃತ ಶಬ್ದಗಳು ಕಾಲ ವಿಳಂಬವಿಲ್ಲದೆ ಕೂಡಿದಾಗ ಸಂಧಿ ಏರ್ಪಡುತ್ತದೆ. ಸಂಸ್ಕೃತದಲ್ಲಿ ಸ್ವರಕ್ಕೆ ಸ್ವರಪರವಾದರೆ ಸ್ವರಸಂಧಿ ಮತ್ತು ವ್ಯಂಜನಕ್ಕೆ ವ್ಯಂಜನಪರವಾದರೆ ವ್ಯಂಜನ ಸಂಧಿಗಳೆಂದು ಹೆಸರು. ಇದನ್ನು ನಾವು ಬಹಳಷ್ಟು ಗಮನದಲ್ಲಿ ಇಡಬೇಕು. ಕನ್ನಡ ಸಂಧಿಯ ನಿಯಮ ಮತ್ತು ಸಂಸ್ಕೃತ ಸಂಧಿಯ ನಿಯಮಗಳಲ್ಲಿ ಸ್ವಲ್ಪ ವ್ಯತ್ಯಾಸವಿದೆ. ಇನ್ನು
ಈ ಸಂಸ್ಕೃತದ ನಾವು ಸ್ವರಸಂಧಿಗಳನ್ನು ನೋಡೋಣ. ಈ ಸ್ವರಸಂಧಿಯಲ್ಲಿ ಮುಖ್ಯವಾದವು ಸವರ್ಣ ದೀರ್ಘ ಸಂಧಿ, ಗುಣಸಂಧಿ ಮತ್ತು ವೃದ್ಧಿ ಸಂಧಿ ಹಾಗೂ ಎಣಸಂಧಿ. ಈ ನಾಲ್ಕು ಸಂಧಿಗಳನ್ನು ನಾವು ಒಂದೊಂದಾಗಿ ಅಭ್ಯಾಸ ಮಾಡುತ್ತಾ ಹೋಗೋಣ ಮಕ್ಕಳೇ. ಸಂಸ್ಕೃತ ಸಂಧಿಯಲ್ಲಿ ಮೊದಲನೆಯ ಸಂಧಿ ಸವರ್ಣ ದೀರ್ಘ ಸಂಧಿಯನ್ನು ನೋಡೋಣ. ಸವರ್ಣ ದೀರ್ಘ ಸಂಧಿ ಅಂದರೆ ಸವರ್ಣ ಸ್ವರಗಳು ಒಂದರ ಮುಂದೊಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಒಂದೇ ದೀರ್ಘ ಸ್ವರವು ಆದೇಶವಾಗಿ ಬರುವುದು. ಅಂದರೆ ಅ ಆ ಇ ಉ ಋ ಪರವಾದರೆ ಅವುಗಳಲ್ಲಿ ದೀರ್ಘ ಸ್ವರ ಆದೇಶವಾಗಿ ಬರುತ್ತದೆ. ಇದಕ್ಕೆ ಸವರ್ಣ ದೀರ್ಘ ಸಂಧಿ ಎಂದು ಹೆಸರು, ನೆನಪಿನಲ್ಲಿಡಿ. ಉದಾಹರಣೆ ನೋಡಬೇಕಾದರೆ ಗಿರೀಶ್, ಗಿರಿ ಅಧಿಕ್ ಈಶ ಗಿರೀಶ. ಪೂರ್ವ ಪದದ ಕೊನೆಯ ಅಕ್ಷರ ಇ ಮತ್ತು ಉತ್ತರ ಪದದ ಕೊನೆಯ ಅಕ್ಷರ ಇ. ಇ ಮತ್ತು ಈ ಸವರ್ಣ ಸ್ವರಗಳು ಒಂದಕ್ಕೊಂದು ಇಲ್ಲಿ ಪರವಾಗಿವೆ. ಇನ್ನು ಈ ಎರಡೂ ಸ್ವರಗಳಲ್ಲಿ ದೀರ್ಘ ಸ್ವರವಾದ ಈ ಇದು ಸಂಧಿಯಾಗುವ ಸಂದರ್ಭದಲ್ಲಿ ಬಂದಿದೆ. ಇದಕ್ಕೆ ಸವರ್ಣ ದೀರ್ಘ ಸಂಧಿ ಎಂದು ಕರೆಯುತ್ತಾರೆ. ಇದರ ಉದಾಹರಣೆಗಳನ್ನು ನೋಡೋಣ. ದೇವ ಅಧಿಕ್ ಅಸುರ ದೇವಾಸುರ, ಅದೇ ರೀತಿಯಾಗಿ ಸುರ ಅಧಿಕ್ ಅಸುರ ಸೂರಾಸುರ, ಮಹಾ ಅಧಿಕ್ ಆತ್ಮ ಮಹಾತ್ಮ, ಕವಿ ಅಧಿಕ್ ಇಂದ್ರ ಕವೀಂದ್ರ. ಇವೆಲ್ಲ ಸವರ್ಣ ದೀರ್ಘ ಸಂಧಿಯ ಉದಾಹರಣೆಗಳು. ಇನ್ನು ಸಂಸ್ಕೃತದ ಎರಡನೆಯ ಸಂಧಿ ಗುಣಸಂಧಿಯನ್ನು ನೋಡೋಣ. ಗುಣಸಂಧಿ ಅಂದರೇನು? ಅ ಆಕಾರಗಳಿಗೆ ಈ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಏಕಾರವು, ಊಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಓಕಾರವು, ರೂಕಾರವು ಪರವಾದರೆ ಅವೆರಡರ ಸ್ಥಾನದಲ್ಲಿ ಅರ್ಕಾರವು ಆದೇಶಗಳಾಗಿ ಬರುತ್ತವೆ. ಇದಕ್ಕೆ ಗುಣಸಂಧಿ ಎಂದು ಹೆಸರು. ಉದಾಹರಣೆ ನೋಡೋಣ. ಸುರ ಅಧಿಕ್ ಇಂದ್ರ ಸುರೇಂದ್ರ. ಇಲ್ಲಿ ಅಕಾರಕ್ಕೆ ಈಕಾರ ಪರವಾಗಿದೆ, ಅವೆರಡರ ಜಾಗದಲ್ಲಿ ಅಥವಾ ಅವೆರಡರ ಸ್ಥಾನದಲ್ಲಿ ಬಂದಿದ್ದು ಏಕಾರ. ಅರ್ಥ ಆಯ್ತಲ್ಲ? ಇನ್ನು ನೋಡಿ ಒಂದಿಷ್ಟು ಉದಾಹರಣೆಗಳು. ದರ ಅಧಿಕ್ಕಿಂದ್ರ ದರೇಂದ್ರ ಏಕಾರ ಬಂದಿದೆ. ಮಹಾ ಅಧಿಕ್ ಈಶ್ವರ ಮಹೇಶ್ವರ, ಇಲ್ಲಿಯೂ ಕೂಡ ಏಕಾರ. ಚಂದ್ರ ಅಧಿಕ್ ಉದಯ ಚಂದ್ರೋದಯ, ಇಲ್ಲಿ ಓಕಾರ. ದೇವ ಅಧಿಕ್ ಋಷಿ ದೇವರ್ಷಿ, ಇಲ್ಲಿಯೂ ಸಹ ಅರ್ ಕಾರವು ಬಂದ. ಮೂರನೆಯ ಸಂಧಿ ವೃದ್ಧಿ ಸಂಧಿಯನ್ನು ನೋಡೋಣ. ಮೊದಲನೇದಾಗಿ ವೃದ್ಧಿ ಸಂಧಿ ಅಂದರೇನು? ಅ ಆಕಾರಗಳಿಗೆ ಈ ಐಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐಕಾರವು, ಓ ಔಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಔಕಾರವು ಆದೇಶಗಳಾಗಿ ಬರುತ್ತವೆ. ಇದಕ್ಕೆ ವೃದ್ಧಿ ಸಂಧಿ ಎಂದು ಕರೆಯುತ್ತಾರೆ. ಉದಾಹರಣೆಯನ್ನು ನೋಡೋಣ. ಮಹಾ ಅಧಿಕ್ ಔದಾರ್ಯ ಮಹೌದಾರ್ಯ, ಇಲ್ಲಿ ಆಕಾರಕ್ಕೆ ಔಕಾರವು ಪರವಾಗಿದೆ. ಅಂದರೆ ಇಲ್ಲಿ ಬಂದಿದ್ದು ಔಕಾರ. ಇಂಥ ಸಂಧಿಗೆ ವೃದ್ಧಿ ಸಂಧಿ ಎಂದು ಕರೆಯುತ್ತಾರೆ. ಇನ್ನು ಇದರ ಉದಾಹರಣೆಯನ್ನು ನೋಡೋಣ. ಮೊದಲನೇದಾಗಿ ಲೋಕ ಅಧಿಕ್ ಏಕವೀರ ಲೋಕೈಕವೀರ, ಐಕಾರ ಬಂದಿದೆ. ಅದೇ ರೀತಿಯಾಗಿ ಜನ ಅಧಿಕ್ ಐಕ್ಯ ಜನೈಕ್ಯ ಐಕಾರ, ವಿದ್ಯಾ ಅಧಿಕ್ ಐಶ್ವರ್ಯ ವಿದ್ಯೈಶ್ವರ್ಯ, ಇನ್ನು ಘನ ಅಧಿಕ್ ಔದಾರ್ಯ ಘನೌದಾರ್ಯ. ಇವೆಲ್ಲ ವೃದ್ಧಿ ಸಂಧಿಯ ಉದಾಹರಣೆಗಳು. ನಾಲ್ಕನೆಯ ಸಂಧಿ ಎಣಸಂಧಿ. ಎಣಸಂಧಿ ಅಂದರೇನು ನೋಡೋಣ. ಸಂಧಿ ಮಾಡುವಾಗ ಇ ಉ ಋ ಕಾರಗಳಿಗೆ ಸ್ವವರ್ಣವಲ್ಲದ ಸ್ವರ ಪರವಾದರೆ ಇ ಕಾರಗಳಿಗೆ ಯ ಕಾರವು, ಉ ಕಾರಗಳಿಗೆ ವ ಕಾರವು, ಋಕಾರಕ್ಕೆ ರವು ಆದೇಶವಾಗಿ ಬರುತ್ತವೆ. ಇದಕ್ಕೆ ಎಣಸಂಧಿ ಎಂದು ಹೆಸರು. ಇನ್ನು ಉದಾಹರಣೆಗಾಗಿ ಅತಿ ಅಧಿಕ್ ಅವಸರ ಅತ್ಯವಸರ, ಇಲ್ಲಿ
ಯಕಾರವು ಆದೇಶವಾಗಿ ಬಂದಿದೆ. ಇನ್ನು ಅದೇ ರೀತಿಯಾಗಿ ಇನ್ನೂ ಸ್ವಲ್ಪ ಉದಾಹರಣೆಗಳನ್ನು ನೋಡುತ್ತಾ ಹೋಗೋಣ. ಜಾತಿ ಅಧಿಕ್ ಅತೀತ ಜಾತ್ಯಾತೀತ, ಕೋಟಿ ಅಧಿಕ್ ಅಧಿಶ ಕೋಟ್ಯಾಧಿಶ, ಗತಿ ಅಧಿಕ್ ಅಂತರ ಗತ್ಯಂತರ, ಪ್ರತಿ ಅಧಿಕ್ ಉತ್ತರ ಪ್ರತ್ಯುತ್ತರ, ಅತಿ ಅಧಿಕ್ ಆಸೆ ಅತ್ಯಾಸೆ, ಗುರು ಅಧಿಕ್ ಆಜ್ಞೆ ಗುರುವಾಜ್ಞೆ. ಇಂದಿಗೆ ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿಯ ಸ್ವರಸಂಧಿಗಳನ್ನು ನಾವು ಇಲ್ಲಿಗೆ ನೋಡಿಕೊಂಡೆವು. ಈ ಸಂಧಿಗಳ ಪ್ರಕಾರಕ್ಕೆ ತಕ್ಕಂತೆ ಇನ್ನೂ ಹಲವಾರು ಶಬ್ದಗಳು ನಿಮ್ಮ ಬಳಕೆಯಲ್ಲಿಯ ಶಬ್ದಗಳನ್ನು ನೀವು ಶೋಧಿಸಿ ಅವುಗಳನ್ನು ಸಂಧಿ ಬಿಡಿಸಿರಿ. ಎಲ್ಲರಿಗೂ ಧನ್ಯವಾದ.